ನಮಸ್ಕಾರ ವೀಕ್ಷಕರೇ, ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಅಕಸ್ಮಾತ್ ನಾನು 10 ಜನ ಹುಡುಗಿರನ್ನ ಕೇಳಿದ್ರೆ ನಿಮ್ಮ ಬಾಯ್ಫ್ರೆಂಡ್ನ ನೀವು ಟ್ರಸ್ಟ್ ಮಾಡ್ತಿರೋ ಇಲ್ವೋ, ಪೂರ್ತಿ ನಂಬಿಕೆ ಇದೆಯಾ ಅವ್ರ ಮೇಲೆ ಅಂತ. ಸೊ ಅದರಲ್ಲಿ ಅಟ್ಲೀಸ್ಟ್ 4-5 ಜನ ಇಲ್ಲಪ್ಪ ಟ್ರಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಒಂದು ಈಗಾಗಲೇ ಅವ್ರು ಚೀಟ್ ಮಾಡಿ ಸಿಕ್ಕಾಕ್ಕೊಂಡಿರ್ತಾರೆ. ಓಕೆ, ಸೊ ಕೆಲವರು ಹುಡುಗರ ಬುದ್ಧಿನೇ ಅಷ್ಟು. ಸೊ ಒಬ್ಬರು ಜೊತೆ ರಿಲೇಷನ್ಶಿಪ್ನಲ್ಲಿ ಇರೋಲ್ಲ ಅವರು, 4-5 ಜನ ಯುನೋ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂದಲ್ಲ ಒಂದು ದಿನ ಸಿಕ್ಕಾಕೊಂಡಿರ್ತಾರೆ. ಆದರೂ ಕೂಡ ಚಿನ್ನಾರನ್ನು ನನ್ನನ್ನು ಕ್ಷಮಿಸು ಅಂತೆಲ್ಲ ಹೇಳಿ ಹೇಗೋ ಏನೋ ವಾಪಸ್ ಆ ಹುಡುಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಮಾಡಿರ್ತಾರೆ. ಬಟ್ ದೆನ್ ಅಗೇನ್ ಟ್ರಸ್ಟ್ ಇಶ್ಯೂ ಇನ್ನೂ ಅಲ್ಲಿ ಫಿಕ್ಸ್ ಆಗಿರೋದಿಲ್ಲ. ಓಕೆ, ಸೊ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಟ್ರಸ್ಟ್ ಇಲ್ಲ, ಆಗ ಯಾವಾಗಲೂ ನೀವು ಸಂಶಯಗ್ರಸ್ತರಾಗಿರ್ತೀರಾ, ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನೀವೇ ಹಾಳು ಮಾಡ್ಕೊಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ರಿಲೇಷನ್ಶಿಪ್. ಎಸ್ಪೆಷಲಿ ಒಂದು ಹೆಣ್ಣಿಗೆ ತನ್ನ ಹುಡುಗನ ಬಗ್ಗೆ ಸಂಪೂರ್ಣ ನಂಬಿಕೆ ಬರಬೇಕು ಅಂದರೆ ಆಕೆ ಯಾವ ಒಂದು ಮಾರ್ಗವನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ವಾಟ್ ಆರ್ ದ ಸ್ಟೆಪ್ಸ್ ಆರ್ ಮೆಷರ್ಸ್ She needs to take. So, ಇದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಬರೋಣ.